ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದ ನಿಪ್ಪಟ್ಟನ್ನು ಮನೆಯಲ್ಲೇ ಹೇಗೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ಮಾನ್ಯಾಸ್ ಕಿಚನ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ನಿಪ್ಪಟ್ಟನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಚಿಕ್ಕ ಜಾರನ್ನು ತಗೊಂಡು 3-4 ಟೇಬಲ್ ಸ್ಪೂನ್ನಷ್ಟು ಹುರಿದಿರೋ ಅಂಥ ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 3-4 ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೈದಾವನ್ನು ಯೂಸ್ ಮಾಡ್ತಾ ಇಲ್ಲ, ಬರೀ ಅಕ್ಕಿ ಹಿಟ್ಟನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಪುಡಿ ಮಾಡಿಟ್ಟಿರೋಂಥ ಶೇಂಗಾ ಮತ್ತು ಹುರಿಗಡಲೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು, ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದೆಲ್ಲವನ್ನು ಹಾಕ್ಕೊಂಡಿದ್ದಾದ್ಮೇಲೆ ನೀಟಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಎಣ್ಣೆಯನ್ನು ಬಿಸಿ ಮಾಡಿಲ್ಲ, ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ನಿಪ್ಪಟ್ಟು ಗರಿಗರಿಯಾಗಿ ಬರಬೇಕು ಅಂತ ಅಂದರೆ ನಾವಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು. ತುಂಬ ಗಟ್ಟಿಯಾಗಿನೂ ಕಲಸ್ಕೋಬಾರ್ದು, ಹಾಗೇ ತುಂಬ ಸಾಫ್ಟ್ ಇರಬಾರ್ದು. ಹಾಗಾಗಿ ನಾವಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ ನೋಡಿ. ಇಷ್ಟಿದ್ದರೆ ಸಾಕಾಗತ್ತೆ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾಡಿಟ್ಟಿರೋಂಥ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಈ ರೀತಿಯಾಗಿ ಲಟ್ಟಿಸ್ಕೋತಾ ಇದ್ದೀನಿ ನೋಡಿ. ಹೀಗೆ ಹೀಗೆ ಮಾಡೋದ್ರಿಂದ ಒಂದೇ ಸಲಕ್ಕೆ ನೀವು 3-4 ನಿಪ್ಪಟ್ಟನ್ನು ಮಾಡ್ಕೋಬಹುದು ನೋಡಿ. ಈ ರೀತಿ ಲಟ್ಟಿಸಾದ್ಮೇಲೆ ನಾನಿಲ್ಲಿ ಒಂದು ಬಾಕ್ಸಿಂದು ಕ್ಯಾಪನ್ನು ತಗೊಂಡು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಎಲ್ಲ ನಿಪ್ಪಟ್ಟುಗಳು ಒಂದೇ ಸಮನಾಗಿ ಇರುತ್ತೆ ಅಂತ ಅಷ್ಟೇ. ಈಗ ಸೈಡಿಗಿರೋಂಥ ಹಿಟ್ಟನ್ನೆಲ್ಲ ನಿಧಾನವಾಗಿ ಈ ರೀತಿ ತೆಕ್ಕೋಬೇಕು ನೋಡಿ. ಈಗ ನಿಪ್ಪಟ್ಟು ರೆಡಿಯಾಗಿದೆ. ಈಗ ರೆಡಿಯಾದಂಥ ನಿಪ್ಪಟ್ಟನ್ನು ನಾನಿಲ್ಲಿ ಬಿಸಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನಾವು ಒಂದೊಂದಾಗಿ ತಟ್ಕೊಂಡು ಹಾಕೋಬಹುದು, ಇಲ್ಲ ಅಂತ ಅಂದರೆ ಬೇಗ ಆಗಬೇಕು ಅಂತ ಅಂದರೆ ಈ ರೀತಿಯಾಗಿ ನಾವು ಮಾಡಿಕೊಂಡು ಒಟ್ಟಿಗೆ ಬೇಯಿಸ್ಕೋಬಹುದು, ಆಗ ಬೇಗನೂ ಆಗುತ್ತೆ. ಹಾಕಿ ಒಂದು ಸೈಡು ಪೂರ್ತಿಯಾಗಿ ಬೆಂದ ಮೇಲೆ ನಾವು ಈ ರೀತಿ ಫ್ಲಿಪ್ ಮಾಡ್ಕೋಬೇಕು, ಇಲ್ಲ ಅಂತ ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ತುಂಬ ಸ್ಮೂತಾಗಿರೋದ್ರಿಂದ ಅದು ಬೇಗ ಕಟ್ಟಾಗುತ್ತೆ. ಹಾಗಾಗಿ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ಗೆ ಈ ರೀತಿ ತಿರುವಿ ಹಾಕೋಬೇಕು ನೋಡಿ. ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ನಿಧಾನವಾಗಿ ಒಂದೊಂದಾಗಿ ಈ ರೀತಿಯಾಗಿ ತೆಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದೇ ಒಂದು ಕಪ್ಪು ಅಕ್ಕಿ ಹಿಟ್ಟಿನಿಂದ ನಾವಿಲ್ಲಿ 10-15 ನಿಪ್ಪಟ್ಟನ್ನು ರುಚಿ ರುಚಿಯಾಗಿ ಹಾಗೆಯೇ ಗರಿಗರಿಯಾಗಿ ಮಾಡ್ಕೋಬಹುದು. ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಸಹ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.